ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಸಂಘ ಮುಂಬೈ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನವೆಂಬರ್ ಮೂವತ್ತರಂದು ಅಪರಾಹ್ನ ಸಾಂತೋಕ್ರೋಜ್ ಪೂರ್ವದ ಮುಂಬೈ ವಿವಿಯ ಕಲೀನ ವಿದ್ಯಾನಗರಿಯ ಕವಿ ಕವಿಕುಸುಮಾಗ್ರಜಾ ಮರಾಶಿ ಭಾಷಾ ಭವನದಲ್ಲಿ ಎರಡ್ ಸಾವಿರದ ಹದಿನೆಂಟರ ಕರ್ನಾಟಕ ನಾಟಕ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಮೋಹನ್ ಮಾರ್ನಡ ಅವರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಅನಿತಾ ಪಿ ತಾಕೋಡೆ ರಚಿಸಿದ ಮೋಹನ ತರಂಗ ರಂಗ ರಂಗಜೀವನ ಕಥಾಕೃತಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಜೆ ಲೋಕೇಶ್ ಗೌರವಾನ್ವಿತ ಅತಿಥಿಗಳಾಗಿ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಎನ್ ಸಿ ಶೆಟ್ಟಿ ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಡಾಕ್ಟರ್ ಜಿಎಸ್ ರಂಗ ರಂಗತಜ್ಞ ಡಾಕ್ಟರ್ ಬಿಆರ್ ಮಂಜುನಾಥ್ ಚಲನಚಿತ್ರ ನಿರ್ಮಾಪಕ ಮಹೇಶ್ ತಲಕಾಟ್ ನೀನಾಸಂ ಇದರ ಹೆಸರಾಂತ ರಂಗ ನಿರ್ದೇಶಕ ಎಂ ಗಣೇಶ್ ಅವರು ಉಪಸ್ಥಿತರಿದ್ದರು

ನನ್ನ ಮತ್ತು ಮೋಹನ್ ಮಾ ಮಾರ್ನಾಡ್ರವರ ಸಂಬಂಧ ಬಹಳ ದೀರ್ಘವಾದಂಥ ಸಂಬಂಧ ಮೋಹನ್ ಮಾರ್ನಾಡ್ರವರು ಇಲ್ಲಿ ನಮ್ಮ ಊರಿನಲ್ಲಿರುವಾಗ ಬಹಳ ದೊಡ್ಡ ವಿದ್ಯೆಯನ್ನು ಕಲಿತವರಲ್ಲ ಒಂದು ಒಂಬತ್ತನೇ ತರಗತಿಯವರೆಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡಿ ತಾಯಿಯ ಮತ್ತು ಅವರ ಹಿರಿಯರ ಆಶೆಯಂತೆ ಬೊಂಬಾಯಿಯ ಮಹಾನಗರಕ್ಕೆ ಹೋದವರು ಬೊಂಬಾಯಿಯ ಮಹಾನಗರಕ್ಕೆ ಹೋದ ಮೇಲೆ ತನ್ನ ಒಂದು ಭಾಳ ಸುಂದರವಾದಂಥ ಅಲ್ಲಿ ಕಾಣ್ತಾ ಅಲ್ಲಿ ಬಹಳ ದೊಡ್ಡ ಹೋರಾಟ ಮನೋಭಾವವನ್ನು ಇಟ್ಕೊಳ್ತಾ ಒಂದು ಅದ್ಭುತವಾದಂಥ ಒಂದು ಸಾಧನೆ ಮಾಡಿದವರು ಒಂದು ಹಳ್ಳಿ ಕುಗ್ರಾಮದಲ್ಲಿ ಜನಿಸಿ ಅಲ್ಲಿ ಬೆಳೆದು ಆಮೇಲೆ ಬೊಂಬಾಯಿಯಂಥ ಮಹಾನಗರದಲ್ಲಿ ಹೋಗಿ ಒಂದು ಸಾಧನೆ ಮಾಡೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಬೊಂಬಾಯಿಯಂಥ ಮಹಾನಗರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡುತ್ತಾ ತನ್ನ ಡಿಗ್ರಿಯನ್ನು ಮಾಡಿ ಕೆಲವು ಇಂಡಸ್ಟ್ರಿಯಲ್ಲೂ ಕೆಲವು ಕೆಲಸ ಎಲ್ಲ ಮಾಡುತ್ತಾ ಮುಂದೆ ಸ್ವಲ್ಪ ಅವರ ಮುಖ್ಯವಾದಂಥ ಅವರ ಆಶೆ ಇದ್ದಂಥ ನಾಟಕ ರಂಗ ಇರ್ಬೋದು ಅದು ತುಳು ಕನ್ನಡ ನಾಟಕಕ್ಕೆ ಸೇರಿದಂಥದ್ದು ಆಮೇಲೆ ಫಿಲ್ಮ್ ಲೈನಿಗೆ ಹೋಗಿದ್ದರು ಅಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ ನಟನೆ ಮಾಡಿದ್ದಾರೆ ಬೇರೆ ಬೇರೆ ಅದರಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡಿದವರು ಆಮೇಲೆ ಎಡ್ವಟೈಸ್ಮೆಂಟ್ನ ವಿಭಾಗದಲ್ಲಿದ್ದರು ಅಲ್ಲಿಂದ ಕಂಠದಾನವನ್ನು ಮಾಡುವ ಮುಖಾಂತರ ಭಾಳ ಅದ್ಭುತವಾದಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಕನ್ನಡ ನಾಟಕದಲ್ಲಿ ಪಾತ್ರ ಭಾಳ ಪರಿಣಾಮಕಾರಿಯಾದಂಥ ಪಾತ್ರ ಅವರ ಪಾತ್ರವನ್ನು ನೋಡುವುದೇ ಒಂದು ಭಾಳ ದೊಡ್ಡ ಒಂದು ನಮಗೆ ಆಶೆ ಅಂಥ ಇವರು ಆಮೇಲೆ ಶುದ್ಧ ಎಂಬ ಒಂದು ಸಿನಿಮಾವನ್ನು ಮಾಡಿ ಅಲ್ಲೂ ಕೂಡ ಹಾಗೆ ಅದು ಇಂಟರ್ನ್ಯಾಷನಲ್ ಆಗಿ ಒಂದು ಏಳು ಎವಾರ್ಡುಗಳು ಬಂದದ್ದು ಇದೆಲ್ಲವೂ ನನಗೆ ಒಂದು ನಮ್ಮ ಊರಿನ ಒಬ್ಬ ಹುಡುಗ ನನಗೆ ಆದದ್ದು ನಾವೆಲ್ಲ ಸಮಕಾಲೀನ ಏಜಿನವರು ನನಗೆ ಬಹಳ ಖುಷಿ ಅವರೆಲ್ಲ ಅದ್ಭುತವಾದಂತಹ ಸಾಧನೆಯನ್ನು ನೋಡಿಕೊಂಡು ನಾವು ಗೌರವಿಸಿದ್ದೇವೆ ಅವರಿಗೆ ಅವರು ಮಾಡಿದ ಸಾಧನೆಗೆ ಒಂದು ನಾಟಕ ಅಕಾಡೆಮಿ ಎವಾರ್ಡೂ ಬಂತು ಈಗ ಕನ್ನಡ ಸಂಘ ಮಾತುಂಗ ಮತ್ತು ಮುಂಬೈ ಯೂನಿವರ್ಸಿಟಿಯವರು ಸೇರಿಕೊಂಡು ಜಂಟಿಯಾಗಿ ಸೇರಿಕೊಂಡು ಅವರ ಬಗ್ಗೆ ಅವರಿಗೊಂದು ಆನರ್ ಮಾಡುವುದನ್ನು ನಾನು ಕೇಳಿಕೊಂಡೆ ಇದು ಬಹಳ ಒಳ್ಳೆಯ ವಿಚಾರ ಇದು ದೇವ್ರ ಮೆಚ್ಚುವ ಕೆಲಸ ಇನ್ನೂ ಮೋಹನ್ ಮಾರ್ನಾವರು ತಮ್ಮ ಜೀವನದಲ್ಲಿ ಹೊಸ 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 ಅವಿಷ್ಕ ಆವಿಷ್ಕಾರವನ್ನು ಮಾಡಿ ಮಾಡಲಿ ಬಹಳ ಸೃಜನಶೀಲತೆ ಕ್ರಿಯೇಟಿವಿಟಿ ಇದ್ದವರವರು ಮಾಡಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಅವರು ಹೋಗಲಿ ನಮ್ಮ ಕಲಾ ಸೇವೆಗೆ ಇನ್ನೂ ಮಾಡುವಂಥ ಅವಕಾಶ ಸಿಗಲಿ ಅವರಿಂದ ಒಳ್ಳೆ ಒಳ್ಳೆಯ ಫಿಲ್ಮ್ಗಳು ನಾಟಕಗಳು ಬರುವಂಥ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡಿ ನಾನು ಶುಭ ಕೋರ್ತಾ ಇದ್ದೇನೆ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಮನೋಹರ್ ಕೋರಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮೋಹನ್ ಮಾರ್ನಾಡ ಅವರ ಧರ್ಮಪತ್ನಿ ಸೀಮಾ ಮೋಹನ್ ಕುಮಾರಿ ಮಾನವಿ ಮೋಹನ್ ಕಲಾವಿದರುಗಳಾದ ಸುರೇಂದ್ರ ಮಾರ್ನಾಡ ಸುವೀತ್ ಸೂರಿ ಕರ್ನಾಟಕ ಸಂಘದ ಗೌರವ ಕಾರ್ಯದರ್ಶಿ ಓಮಾಸ್ ಕಣ್ಣಂಗಾರ್ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಭರತ್ ಕುಮಾರ್ ಪೊಲಿಪೊ ರಾಜೀವ್ ನಾಯ್ಕ ಅನಿತಾ ಪಿ ಪೂಜಾರಿ ತಾಕೋಡೆ ಅವಿನಾಶ್ ಕಾಮಾತ್ ವೇದಿಕೆಯಲ್ಲಿ ಉಪಸ್ಥಿತಿಯಿದ್ದು ಶುಭ ಹಾರೈಸಿದರು ದೂರದರ್ಶನ ಗಾಯಕ ವಿಜಯ್ ಪ್ರಕಾಶ್ ಮೋಹನ್ ಮಾರ್ನಾಡ ಅವರನ್ನು ಸಂಗೀತದ ಮೂಲಕ ಗೌರವಿಸಿದರು ಹೊಸ ಬಂದು ಬೆಳಗ್ಗೆ ಮನೆಯ ಮನಗಳಿಂದು ಆ ರಾಜರತ್ನೋ ಆ ನೋಡು ಬೀಳಿಸಿಯೇ ನೋಡು ಇವರೇ ರಾಜಕುಮಾರ ಮೋಹನ್ ಮಾರ್ನಾಡ್ ಮೋಹನ್ ಮಾರ್ನಾಡ್ ಅವರ ಬಗ್ಗೆ ಹೇಳುವುದಾದರೆ ಅವರು ನನ್ನ ಕ್ಲಾಸ್ಮೇಟ್ ನಾವು ಮೇನ್ ಶಾಲೆಯಲ್ಲಿ ಒಟ್ಟಿಗೆ ಓದಿದವರು ಆಗ ಬಹಳ ಚಟುವಟಿಕೆಯಿಂದ ಇದ್ದ ಹುಡುಗ ಕಲಿಯೋದರಲ್ಲಿ ಸಹ ಒಳ್ಳೆ ಒಂದು ಪರಿಶ್ರಮ ಪಡ್ತಾ ಇದ್ದ ಹುಡುಗ ಮತ್ತು ನಾಟಕ ರಂಗದಲ್ಲಿ ಆಗ ಆಗದಿಂದಲೂ ನಾಟಕದಲ್ಲೆಲ್ಲ ಬಹಳ ಇಂಟ್ರೆಸ್ಟ್ ಅವನಿಗೆ ಮತ್ತು ಅಷ್ಟೊಂದು ಸೌಲಭ್ಯ ಇಲ್ಲದಿದ್ದರೂ ಸಹ ಆ ಇದ್ದ ಸೌಲಭ್ಯವನ್ನು ಚೆನ್ನಾಗಿ ಒಂದು ಯೂಸ್ ಮಾಡಿಕೊಂಡು ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಅಳವಡಿಸಿಕೊಂಡು ಹೋಗ್ತಿದ್ದ ಯುವಕ ನಾವು ಕ್ಲಾಸ್ಮೇಟ್ಸ್ ಅಂದರೆ ನಾಲ್ಕನೇ ಕ್ಲಾಸ್ ಮತ್ತು ಐದನೇ ಕ್ಲಾಸ್ನಲ್ಲಿ ಒಟ್ಟಿಗಿದ್ದೆವು ನನಗೆ ಜ್ಞಾಪಕ ಇಲ್ಲ ಆದರೂ ಎಪ್ಪತ್ತೆರಡು ಎಪ್ಪತ್ತ್ಮೂರನೇ ಇಸ್ವಿ ಅಂತ ಹೇಳ್ಬೋದು ಅವ್ರದ್ದು ಸಹ ಬಹಳ ಕಷ್ಟಕರ ಜೀವನ ಆದರೂ ಸಹ ಧೈರ್ಯ ಗುಂದದೆ ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಂತ ಸಣ್ಣ ವಯಸ್ಸಿನಲ್ಲೇ ಒಂದು ಛಲವನ್ನು ಬೆಳೆಸ್ಕೊಂಡಿದ್ದ ವ್ಯಕ್ತಿ ಅವರಿಗೆ ಗೊತ್ತಾಗದಂತೆ ಆ ವ್ಯಕ್ತಿಗೆ ಗೊತ್ತಾಗದಂತೆ ಹೇಗೆ ಬೆಳೆದು ಬಂದು ಬಂದಿದ್ದಾರೆ ಅವರಿಗೆ ಯಾವ್ಯಾವ ಪುರಸ್ಕಾರ ಸಿಕ್ಕಿದೆ ಅದೆಲ್ಲ ಬಹಳ ಸಂತೋಷದ ವಿಷಯ ಯಾಕಂದರೆ ಒಂದು ಕ್ಲಾಸ್ಮೇಟಿಗೆ ಏನಾದರೂ ಒಂದು ಗೌರವ ಸಿಗುವಾಗ ನಮಗೆ ಬಹಳ ಸಂತೋಷ ಆಗ್ತಾಯಿದೆ ಸಣ್ಣನಿಂದ ಒಂದು ತುಂಬ ಒಂದು ಪರಿಶ್ರಮ ಪಟ್ಟೋದ್ರಿಂದ ಈ ಒಂದು ಸಾಧನೆಯನ್ನು ಅವರಿಗೆ ತಲುಪಲಿ ತಲುಪಲಿಕ್ಕೆ ಆಯಿತು ಅಂತ ಹೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾಯಿದ್ದೇನೆ ಇದೇ ಸಂದರ್ಭದಲ್ಲಿ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಲೇಖಕಿ ಕವಯತ್ರಿ ಅನಿತಾ ಪಿ ಪೂಜಾರಿ ತಾಕೋಡೆ ರಚಿಸಿದ ಐದನೇ ಕೃತಿ ಮೋಹನ್ ಮಾರ್ನಾಡ ಅವರ ಜೀವನ ಕಥನ ಮೋಹನಾಥರಂಗ ಕೃತಿಯನ್ನು ಡಾಕ್ಟರ್ ಬಿ ಆರ್ ಮಂಜುನಾಥ್ ಬಿಡುಗಡೆಗೊಳಿಸಿದರು ರಂಗ ಕಲಾವಿದ ಅವಿನಾಶ್ ಕಾಮಾತ್ ಅವರು ಕೃತಿಗಳನ್ನು ಪರಿಚಯಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಕವಾಗಿ ಮೋಹನ ಸಹೋದರರ ಬಳಗದಿಂದ ತಾಳಮದಲ್ಲ ನಡೆಯಿತು ಸುದ್ದಿನಾಯನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದ್ದಿನಾಯನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯನ್